ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. ಕ್ಷಿಯೋಮಿ ಅವರು ನಿನ್ನೆ ಈವೆಂಟ್ ಅಲ್ಲಿ 3 ಡಿವೈಸ್ ನ ಲಾಂಚ್ ಮಾಡಿದ್ದಾರೆ. ಯಾವ್ಯಾವ ಡಿವೈಸ್ ಅಂತ ಅಂದ್ರೆ, ಡಿವೈಸ್ ಬಂದು ನಿಮ್ಗೆ 2 ಸ್ಮಾರ್ಟ್ ಫೋನ್ ಮತ್ತೆ 1 IoT ಡಿವೈಸ್. ಸ್ಮಾರ್ಟ್ ಫೋನ್ ಅಲ್ಲಿ ಬಂದು Redmi Y3 ಮತ್ತೆ Redmi 7 ನ ಲಾಂಚ್ ಮಾಡಿದ್ದಾರೆ. ಜೊತೆಗೆ IoT ಡಿವೈಸ್ ಬಂದು ನಿಮ್ಗೆ ಒಂದು ಬಲ್ಬ್ ಕೂಡ ರಿಲೀಸ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲ ನಿಮ್ಗೆ Redmi Y3 ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ. Redmi Y3 ಬಂದು ನಿಮ್ಗೆ 3 ಕಲರ್ ಅಲ್ಲಿ ಮತ್ತೆ 2 ವೇರಿಯಂಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. 3 ಕಲರ್ ಅಲ್ಲಿ ಬಂದು ನಿಮ್ಗೆ ರೆಡ್ ಕಲರ್, ಬ್ಲ್ಯಾಕ್ ಕಲರ್ ಮತ್ತೆ ಬ್ಲೂ ಕಲರ್. ದೆನ್ ನೆಕ್ಸ್ಟ್ ವೇರಿಯಂಟ್ ಬಂದು ನಿಮ್ಗೆ 3GB ರ್ಯಾಮ್ ಮತ್ತೆ 32GB ಇಂಟರ್ನಲ್ ಸ್ಟೋರೇಜ್ ಇರೋದು, ಮತ್ತೆ 4GB ರ್ಯಾಮ್ ಮತ್ತೆ 64GB ಇಂಟರ್ನಲ್ ಮೆಮೊರಿ ಇರೋ ಸ್ಟೋರೇಜ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ನಾನು ನಿಮ್ಗೆ Redmi Y3 ನ ಅನ್ಬಾಕ್ಸ್ ಮಾಡಿ ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ತಿಳಿಸ್ಕೊಟ್ಟು ಹಾಗೆ ಇದ್ರ ಬಗ್ಗೆ ಫೀಚರ್ಸ್ ಮತ್ತೆ ಸ್ಪೆಸಿಫಿಕೇಶನ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಮುಂದ್ಗಡೆ ಬಂದು ನಿಮ್ಗೆ 6.26 inch ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ನಿಮ್ಗೆ HD ಡಿಸ್ಪ್ಲೇ, ಪ್ಲಸ್ ನಿಮ್ಗೆ ಇದರಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಡಾಟ್ ನಾಚ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ ಮುಂದ್ಗಡೆ ಫ್ರಂಟ್ ಕ್ಯಾಮ್ರಾ ಬಂದು ನಿಮ್ಗೆ 32 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ AI Beautify 4.0 ಕೂಡ ಇದೆ, ಹಾಗೆ AI Portrait ಮೋಡ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ನಿಮ್ಗೆ ಪಾಮ್ ಶಟರ್ ಮೋಡ್, ದೆನ್ ನೆಕ್ಸ್ಟ್ ನೀವು ಸ್ಕ್ರೀನ್ ಫ್ಲಾಶ್ ಕೂಡ ನೀವು ಆಟೋ ಅಡ್ಜಸ್ಟ್ ಕೂಡ ಮಾಡಬಹುದು. ದ ನೆಕ್ಸ್ಟ್ ಇದರಲ್ಲಿ ಸೆಲ್ಫಿ ಟೈಮರ್ ಕೂಡ ಇದೆ. ಹಾಗೆ ಈ ಫೋನಲ್ಲಿ ಅದು ಎಸ್ಪೆಷಲಿ ಸೆಲ್ಫಿ ಕ್ಯಾಮ್ರಾ ನಿಮಗೆ EIS ಕೂಡ ಯೂಸ್ ಮಾಡಿದ್ದಾರೆ. ಇದೇನಿದು EIS ಅಂತಂದ್ರೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತ ಯೂಸ್ ಮಾಡಿದ್ದಾರೆ. ಇದು ಏನು ಅಂತ ಅಂದ್ರೆ, ಇಫ್ ಇನ್ ಕೇಸ್ ನೀವೇನಾದ್ರೂ ಸೆಲ್ಫಿ ತಗೊಂಬೇಕಾದಾಗ ಏನಾದ್ರೂ ಮೊಬೈಲ್ ಏನಾದ್ರು ಶೇಕ್ ಆಗುತ್ತಲ್ಲ, ಅದನ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರನೇ ನಿಮ್ಗೆ EIS ಸ್ಟೆಬಿಲೈಸೇಷನ್ ಕೂಡ ಯೂಸ್ ಮಾಡಿದ್ದಾರೆ. ದ ನೆಕ್ಸ್ಟ್ ನೀವು ಈ ಸೆಲ್ಫಿ ಕ್ಯಾಮ್ರಾದಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಬಹುದು ಅಪ್ ಟು ನಿಮ್ಗೆ 1080p. ಅಂಡ್ ದೆನ್ ಈ ಫ್ರಂಟ್ ಅಲ್ಲಿ ನಿಮ್ಗೆ ಕ್ಯಾಮ್ರಾ ಕೊಟ್ಟಿದ್ರಲ್ಲ, ಇದರಲ್ಲಿ ಏನ್ ಅಷ್ಟೊಂದು ವಿಶೇಷತೆ ಅಂದ್ರೆ, ಇದರಲ್ಲಿ ಇದು ನಿಮ್ಗೆ ಫುಲ್ 360 degree ಕೂಡ ನಿಮ್ಗೆ ಫೇಸ್ ಅನ್ಲಾಕ್ ಆಗುತ್ತೆ. ಅದು AI ಫೇಸ್ ಅನ್ಲಾಕ್ ಆಗುತ್ತೆ. ದಟ್ ಮೀನ್ಸ್ ಹಂಗಂದ್ರೆ ನೀವು ಯಾವುದೇ ರೀತಿಯಾಗಿ ಈ ಮೊಬೈಲ್ ನ ರೊಟೇಟ್ ಮಾಡಿ ನಿಮ್ ಫೇಸ್ ತೋರಿಸಿದ್ರೆ ನಿಮ್ ಫೇಸ್ ಅನ್ಲಾಕ್. ದೆನ್ ನೆಕ್ಸ್ಟ್ ನೀವು ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಿರ್ಬೋದು ಡೌನ್ ಅಲ್ಲಿ ಇಲ್ಲಿ LED ಫ್ಲಾಶ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮ್ಗೆ ಡ್ಯುಯಲ್ ರೇರ್ ಕ್ಯಾಮ್ರಾ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ರೇರ್ ಕ್ಯಾಮ್ರಾ ಬಂದು 12 MP ಬಂದು ಪ್ರೈಮರಿ ಕ್ಯಾಮ್ರಾ ಆಗಿರುತ್ತೆ, 2 MP ಬಂದು ನಿಮ್ಗೆ ಸೆಕೆಂಡರಿ ಕ್ಯಾಮ್ರಾ ಆಗಿರುತ್ತೆ. ಇದರಲ್ಲಿ ಕೂಡ ನಿಮ್ಗೆ AI ಕ್ಯಾಮ್ರಾ ಕೂಡ ಇದೆ. ದೆನ್ ನೆಕ್ಸ್ಟ್ ನಿಮ್ಗೆ ರೇರ್ ಕ್ಯಾಮ್ರಾ ಬಂದು ಗೂಗಲ್ ಲೆನ್ಸ್ ಕ್ಯಾಮ್ರಾ ಬರುತ್ತಲ್ಲ, ಅದನ್ನ ಬಿಲ್ಟ್ ಇನ್ ಆಗಿ ಕೂಡ ಯೂಸ್ ಮಾಡಿದ್ದಾರೆ. ದ ನೆಕ್ಸ್ಟ್ ಇದರಲ್ಲಿ ಏನ್ ಅಷ್ಟೊಂದು ವಿಶೇಷತೆ ಅಂತಂದ್ರೆ, ರೇರ್ ಕ್ಯಾಮ್ರಾದಲ್ಲಿ ಇಫ್ ಇನ್ ಕೇಸ್ ಇಲ್ಲಿ ನೀವು ಯಾವ್ದಾದ್ರು ಶೂಸ್ ಅಥವಾ ಯಾವ್ದಾದ್ರು ಒಂದು ಥಿಂಗ್ಸ್ ನ ಶೂಟ್ ಮಾಡ್ಬೇಕಾದ್ರೆ ಅದನ್ನ ಕ್ಲಿಕ್ ಮಾಡ್ತಿರಲ್ವ, ಫೋಟೋ ಕ್ಲಿಕ್ ಮಾಡಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ಯಾವ ಪ್ರಾಡಕ್ಟ್ ಇರುತ್ತಲ್ಲ ಆ ಪ್ರಾಡಕ್ಟ್ ಇರೋ ಸ್ಟೋರ್ಗೆ ಹೋಗಿ ನಿಮ್ಗೆ ಡಿಟೆಕ್ಟ್ ಆಗುತ್ತೆ. ಆ ರೀತಿಯಾಗೂ ಇದರಲ್ಲಿ ರೇರ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಅಂಡ್ ದೆನ್ ಈ ರೇರ್ ಕ್ಯಾಮ್ರಾದಲ್ಲಿ ಕೂಡ ನಿಮ್ಗೆ EIS ಯೂಸ್ ಮಾಡಿದ್ರೆ, ಮೀನ್ಸ್ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್. ಮೀನ್ಸ್ ಈ ಫೋನ್ ನೀವು ನೋಡ್ತಾ ಇರ್ಬೋದು ಟಾಪ್ ಅಲ್ಲಿ ಮತ್ತೆ ಬಾಟಮ್ ಅಲ್ಲಿ ಫುಲ್ ಗ್ಲಾಸಿ ಕರ್ವ್ಡ್ ಫ್ರೇಮ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನೀವು ಸೈಡ್ಸ್ ಎಲ್ಲ ನೋಡಿರ್ಬೋದು ರೌಂಡೆಡ್ ಕಾರ್ನರ್ಸ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ದ ನೆಕ್ಸ್ಟ್ ಈ ಫೋನ್ ನ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಐಆರ್ ಬ್ಲಾಸ್ಟರ್ ಕೊಟ್ಟಿದ್ದಾರೆ. ಹಾಗೆ ಅದ್ರ ಪಕ್ಕ 3.5 mm ಹೆಡ್ ಫೋನ್ ಜಾಕ್ ಕೊಟ್ಟಿದ್ದಾರೆ. ಹಾಗೆ ಅದ್ರ ಪಕ್ಕ ನಿಮ್ಗೆ ಮೈಕ್ರೋಫೋನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಬಂದು ನಿಮ್ಗೆ ವಾಲ್ಯೂಮ್ ಅಪ್ ಆರ್ ಡೌನ್ ಬಟನ್ ಇದೆ, ಹಾಗೆ ಅದ್ರ ಕೆಳಗಡೆ ನಿಮ್ಗೆ ಪವರ್ ಬಟನ್ ಕೂಡ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಇದ್ರ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇದು ನಿಮ್ಗೆ ಸಿಮ್ ಕಾರ್ಡ್ ಸ್ಲಾಟ್ ಅಲ್ಲಿ ನೀವು ಟೋಟಲ್ ಆಗಿ ನೀವು 2 ಸಿಮ್ ಹಾಕ್ಬೋದು, ಹಾಗೆ ಇದರಲ್ಲಿ ಮೆಮೊರಿ ಕಾರ್ಡ್ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ 2 ಸಿಮ್ ಸ್ಲಾಟ್ ಬಂದು ನಿಮ್ಗೆ 4G ಸಪೋರ್ಟ್ ಆಗುತ್ತೆ. ದ ನೆಕ್ಸ್ಟ್ ಈ ಫೋನ್ ನ ಬಾಟಮ್ ಅಲ್ಲಿ ಬಂದ್ರೆ ಇಲ್ಲಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ, ಹಾಗೆ ಅದ್ರ ಪಕ್ಕ ಮೈಕ್ರೋ USB ಪೋರ್ಟ್ ಕೊಟ್ಟಿದ್ದಾರೆ. ದೆನ್ ಹಾಗೆ ಪಕ್ಕದಲ್ಲಿ ಮೈಕ್ರೋಫೋನ್ ಕೂಡ ಇದರಲ್ಲಿ ಇದೆ. ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು 4000 mAh. ಇದರಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ಅಂದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 632 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಇದು ನಿಮ್ಗೆ ಆಕ್ಟೋಕೋರ್ ಪ್ರೊಸೆಸರ್. ದೆನ್ GPU ಬಂದು ನಿಮ್ಗೆ Adreno 506, ಅಪ್ ಟು ನಿಮ್ಗೆ ಫ್ರೀಕ್ವೆನ್ಸಿ 725 MHz ವರೆಗೂ ನಿಮ್ಗೆ ಈ GPU ನ ಯೂಸ್ ಮಾಡಿದ್ದಾರೆ ಇದರಲ್ಲಿ.
ಮತ್ತೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಇದರಲ್ಲಿ ಮೆಮರಿ ಕಾರ್ಡ್ ಕೂಡ ಹಾಕ್ಬೋದು ಅಂತ. ಈ ಇದರಲ್ಲಿ ನಿಮ್ಗೆ ಅಪ್ ಟು ನಿಮ್ಗೆ ಎಕ್ಸ್ಪ್ಯಾಂಡಬಲ್ 512 GB ವರೆಗೂ ಸಪೋರ್ಟ್ ಆಗುತ್ತೆ. ಈ ಫೋನ್ ನಿಮ್ಗೆ ರನ್ ಆಗ್ತಾ ಇರೋದು MIUI 10 ಬೇಸ್ ಆಂಡ್ರಾಯ್ಡ್ ಪೈಯಲ್ಲಿ ಈ ಫೋನು ನಿಮಗೆ ರನ್ ಆಗ್ತಾ ಇರೋದು. ದ ನೆಕ್ಸ್ಟ್ ಈ ಫೋನಲ್ಲಿ ಇನ್ನು ಏನು ವಿಶೇಷತೆ ಅಂತಂದರೆ ಈ ಫೋನಲ್ಲಿ ನಿಮಗೆ ಸ್ಪ್ಲಾಶ್ ಪ್ರೂಫ್ ಕೂಡ ಅಳವಡಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರೆಡ್ಮಿ Y3 ಸ್ಮಾರ್ಟ್ ಫೋನ್ ಹೇಗಿದೆ ಅಂತ. ಇದರಲ್ಲಿ ನಿಮಗೆ 3 GB ಮತ್ತು 32 GB ಇರೋ ವೇರಿಯಂಟ್ ಬಂದು ನಿಮಗೆ 9,999 ರೂಪಾಯಿಗೆ ಸಿಗುತ್ತೆ. ಹಾಗೆ 4 GB ಮತ್ತು 64 GB ಇರೋದು ನಿಮಗೆ 11,999 ರೂಪಾಯಿಗೆ ಸಿಗುತ್ತೆ. ನೀವು ಇದನ್ನ ಎಲ್ಲಿ ಬೈ ಮಾಡ್ಬೋದು ಅಂದರೆ MI.com ಅಲ್ಲೂ ಬೈ ಮಾಡ್ಬೋದು, ಹಾಗೆ ಆನ್ಲೈನ್ ವೆಬ್ಸೈಟ್ ಬಂದು ನೀವು ಅಮೆಝಾನಲ್ಲಿ ಕೂಡ ಇದನ್ನು ಬೈ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ನಾನು ಆಫ್ಲೈನಲ್ಲಿ ಬೈ ಮಾಡ್ತೀನಿ ಅಂದರೆ ನೀವು MI ಸ್ಟೋರಲ್ಲೂ ಕೂಡ ಬೈ ಮಾಡ್ಬೋದು. ಯಾವತ್ತು ಅಂದರೆ April 30 12 ಗಂಟೆಗೆ ನೀವು ಇದನ್ನು ಬೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬೋರ್ಡ್ .com ಪೇಜ್ಗೆ ಭೇಟಿ ನೀಡಿ. ನಾನು ಮಂಜುನಾಥ್ ಸೈನಿಂಗ್ ಆಫ್.